ಸ್ನೇಹಿತರೆ, ನಟಿ ಪ್ರೇಮಾ ಅವರು ಕನ್ನಡ ಮತ್ತು ತೆಲುಗು ಚಿತ್ರದಲ್ಲಿ ತಮ್ಮ ಅಭಿನಯದ ಮೂಲಕ ತನ್ನದೇ ಆದ ಛಾಪು ಮೂಡಿಸಿ ಹೆಸರು ಗಳಿಸಿದಂತಹ ನಟಿ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಯಶಸ್ಸನ್ನು ಪಡೆದುಕೊಂಡ ನಟಿ ಪ್ರೇಮಾ ಅವರು ಮೂಲತಃ ಕೊಡಗಿನವರು. ಇವರು 1977 ಕೊಡಗಿನ ನರವಂಡ ಎಂಬ ಕುಟುಂಬದಲ್ಲಿ ಜನಿಸ್ತಾರೆ. ತನ್ನ ಶಾಲಾ ದಿನಗಳಲ್ಲಿ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ನಟಿ ಪ್ರೇಮಾ ಅವರು ಎತ್ತರ ಜಿಗಿತ ಮತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಸಹೋದರ ಅಯ್ಯಪ್ಪ ಅವರು ರಣಜಿ ತಂಡದಲ್ಲಿ ಗುರುತಿಸಿಕೊಂಡಿದ್ದು ಕನ್ನಡದ ಬಿಗ್ ಬಾಸ್ ನ ಸ್ಪರ್ಧಿ ಕೂಡ ಆಗಿದ್ರು. 90ರ ದಶಕದ ಟಾಪ್ ಹೀರೋಯಿನ್ಗಳ ಪೈಕಿ ನಟಿ ಪ್ರೇಮಾ ಅವರು ಕೂಡ ಒಬ್ರು. ಇವರು 1995 ಸವ್ಯಸಾಚಿ ಎನ್ನುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿ ಪ್ರೇಮಾ ಅವರು ಅಭಿನಯಿಸ್ತಾರೆ. ಅದೇ ಸಮಯದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಆಟ ಹುಡುಗಾಟ ಅನ್ನೋ ಚಿತ್ರದಲ್ಲಿ ಕೂಡ ಅಭಿನಯವನ್ನ ಮಾಡ್ತಾರೆ. ಆದ್ರೆ ಈ ಎರಡು ಸಿನಿಮಾಗಳು ಕೂಡ ಯಶಸ್ಸನ್ನ ಕಾಣೋದಿಲ್ಲ. ನಂತರ ನಟಿ ಪ್ರೇಮಾ ಅವರು ಓಂ ಅನ್ನುವ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೆ. ಮುಂದೆ ನಟಿ ಪ್ರೇಮಾ ಅವರು ನಮ್ಮೂರ ಮಂದಾರ ಹೂವೆ, ಯಜಮಾನ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದು ಈ ಸಿನಿಮಾಗಳೆಲ್ಲವೂ ಕೂಡ ಒಂದರ ಮೇಲೊಂದರಂತೆ ಹಿಟ್ ಸಿನಿಮಾಗಳಾಗಿ ಹೊರಬರುತ್ತೆ. ನಂತರ ಈಕೆ 1996 ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ತೆಲುಗು ಚಿತ್ರರಂಗದಲ್ಲಿ ಕೂಡ ಸಾಕಷ್ಟು ಯಶಸ್ಸನ್ನ ಪಡೆದುಕೊಂಡ ನಟಿ ಪ್ರೇಮಾ ಅವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನ ಪಡೆದುಕೊಳ್ತಾರೆ. ನಂತರ ನಟಿ ಪ್ರೇಮಾ ಅವರಿಗೆ ಮದುವೆಯನ್ನ ಮಾಡುವುದಕ್ಕೆ ಕುಟುಂಬದವರು ನಿರ್ಧಾರವನ್ನ ಮಾಡ್ತಾರೆ. ಅದರಂತೆ ಕೊಡಗು ಮೂಲದ ಜೀವನ್ ಅಪ್ಪಚ್ಚು ಎಂಬುವವರ ಸಂಬಂಧ ಬರುತ್ತೆ. 2006 ಕುಟುಂಬದವರು ಸೇರಿ ಇವರಿಗೆ ಮದುವೆಯನ್ನ ಮಾಡ್ತಾರೆ. ಮದುವೆಯಾಗೋ ಸಂದರ್ಭದಲ್ಲಿ ಜೀವನ್ ಅವರು ತಾನೊಬ್ಬ ಸಾಫ್ಟ್ವೇರ್ ಉದ್ಯಮಿ ಅಂತ ಹೇಳ್ಕೊಂಡಿರ್ತಾರೆ. ಹಾಗೆ ಪ್ರೇಮಾ ಅವರು ಮದುವೆಯಾದ ಮೇಲೆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಜೀವನ್ ಅವರು ಹೇಳ್ಕೊಂಡಿರ್ತಾರೆ. ಹಾಗೆ ನಟಿ ಪ್ರೇಮಾ ಅವರು ಮದುವೆಯಾದ ನಂತರ ಒಂದೆರಡು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾರೆ. 2009 ಶಿಶಿರ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ತದನಂತರ ನಟಿ ಪ್ರೇಮಾ ಅವರು ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಈ ಸಮಯದಲ್ಲಿ ನಟಿ ಪ್ರೇಮಾ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ದಾಂಪತ್ಯ ಜೀವನದಲ್ಲಿ ತೊಂದರೆಯಾಗಿದೆ ಅನ್ನೋ ಗಾಸಿಪ್ಗಳು ಹರಿದಾಡೋದಕ್ಕೆ ಶುರುವಾಗುತ್ತೆ. ಮದುವೆಯಾದ ಆರಂಭದಲ್ಲಿ ಇವರಿಬ್ಬರ ವೈವಾಹಿಕ ಜೀವನ ಸುಂದರವಾಗಿ ನೆಮ್ಮದಿಯಾಗಿ ಸಾಗ್ತಾ ಇರುತ್ತೆ. ಕಾಲಕ್ರಮೇಣ ನನ್ನ ಗಂಡ ಸಾಫ್ಟ್ವೇರ್ ಉದ್ಯಮಿ ಅಲ್ಲ ಅನ್ನೋ ವಿಚಾರ ನಟಿ ಪ್ರೇಮಾ ಅವರಿಗೆ ತಿಳಿಯುತ್ತೆ. ಯಾವುದೇ ಉದ್ಯೋಗವನ್ನ ಹೊಂದಿರದ ಜೀವನ್ ಅವರು ಪ್ರೇಮಾ ಅವರು ಒಬ್ಬ ದೊಡ್ಡ ನಟಿ ಎಂಬ ಕಾರಣಕ್ಕೆ ಸುಳ್ಳು ಹೇಳಿ ಮದುವೆಯಾಗಿರ್ತಾರೆ. ಈ ವಿಚಾರಕ್ಕೆ ಇವರಿಬ್ಬರ ನಡುವೆ ಜಗಳಗಳು ಪ್ರಾರಂಭವಾಗುತ್ತೆ. ಈ ಕಾರಣದಿಂದ ನಟಿ ಪ್ರೇಮಾ ಅವರು ಮಾನಸಿಕವಾಗಿ ನೊಂದು ಡಿಪ್ರೆಷನ್ಗೆ ಕೂಡ ಹೋಗ್ತಾರೆ. ನಂತರ ನಟಿ ಪ್ರೇಮಾ ಅವರು ಚಿತ್ರರಂಗದಿಂದ ದೂರ ಉಳಿದು 2009 ಮನಃಶಾಂತಿಗಾಗಿ ವಿದೇಶಕ್ಕೆ ಹೋಗಿ ಅಲ್ಲೇ ನೆಲೆಸ್ತಾರೆ. 2016 ಇವರಿಬ್ಬರು ಕೂಡ ವಿಚ್ಛೇದನವನ್ನ ಪಡೆದು ದೂರ ದೂರವಾಗ್ತಾರೆ. ಹಾಗೆ ಈ ಸಮಯದಲ್ಲಿ ಇವರಿಬ್ಬರಿಗೂ ಮಗು ಇತ್ತು ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡೋದಕ್ಕೆ ಶುರುವಾಗುತ್ತೆ. ಈ ವಿಚಾರದ ಬಗ್ಗೆ ನಟಿ ಪ್ರೇಮಾ ಅವರು ನಮ್ಮಿಬ್ಬರಿಗೂ ಮದುವೆ ಆಗಿರೋದು ನಿಜ, ಆದ್ರೆ ಮಕ್ಕಳು ಇಲ್ಲ ಎಂದು ಮಾಧ್ಯಮದ ಮುಂದೆ ಕೈ ಮುಗಿದು ಸ್ಪಷ್ಟನೆಯನ್ನ ನೀಡುತ್ತಾರೆ. ನಂತರ ನಟಿ ಪ್ರೇಮಾ ಅವರು ಎರಡನೇ ಮದುವೆ ಆಗ್ತಾರೆ ಅನ್ನೋ ವಿಚಾರ ಎಲ್ಲೆಡೆ ಹರಿದಾಡೋದಕ್ಕೆ ಶುರುವಾಗುತ್ತೆ. ಇದರ ಬಗ್ಗೆ ನಟಿ ಪ್ರೇಮಾ ಅವರು, ನಾನು ಈಗಾಗಲೇ ಒಂದು ಮದುವೆಯಾಗಿ ಸಾಕಷ್ಟು ನೊಂದಿದ್ದೇನೆ, ಇನ್ನೊಂದು ಮದುವೆ ಆಗೋದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಸ್ಪಷ್ಟನೆಯನ್ನ ನೀಡುತ್ತಾರೆ. ಸದ್ಯ ನಟಿ ಪ್ರೇಮಾ ಅವರು ತನ್ನ ಪೋಷಕರ ಜೊತೆ ಒಂಟಿ ಜೀವನವನ್ನ ನಡೆಸ್ತಾ ಇದ್ದಾರೆ.